ಬಾಬೇಗ ಸೂರ್ಯ ಪದ್ಯದ ಮುಂದುವರಿದ ಭಾಗ ಇಲ್ಲಿ ನಾವು ಬಾಬೇಗ ಸೂರ್ಯ ಪದ್ಯದ ಪ್ರಶ್ನೋತ್ತರಗಳ ಬಗ್ಗೆ ನಾವು ತಿಳಿತಾ ಹೋಗೋಣ ಮೊದಲನೆಯದಾಗಿ ಈ ಪದ್ಯವನ್ನು ಸಂಪೂರ್ಣವಾಗಿ ಬರೆಯಬೇಕು ಈ ಅಕ್ಕಣ್ಣ ಮಲಗಿಯರಿನ್ನು ಸೂರ್ಯನು ಕೂಡ ಬಂದಿಲ್ಲ ನಿನ್ನೆಯ ದಿನದೀ ಆಟದಿದಣಿದು ಅವನು ಇನ್ನೂ ಎದ್ದಿಲ್ಲ ಬಾರೋ ಸೂರ್ಯ ಬೇಗನೆ ಬಾರೋ ಚಳಿಯನ್ನು ಕಳೆದು ಬಿಸಿಲನ್ನು ತಾರೋ ಗುಬ್ಬಿ ಹಕ್ಕಿ ಚಿಲಿಪಿಲಿ ಗುಟ್ಟಿ ನಿನಗೆ ಸ್ವಾಗತ ಹಾಡುತ್ತಿದೆ ನಿನ್ನೆಯ ಸ್ಪರ್ಧಿ ಅಪ್ಪನು ಆಗಲೇ ಹೊಲಕೆ ಗಳೆಯನ್ನು ಹೊಡೆದೀಹನು ಉತ್ತಿ ಬಿತ್ತಿ ಪೈರನ್ನು ಬೆಳೆದು ಜಗಕ್ಕೆ ಅನ್ನವ ನೀಡುವನು ಸೂರ್ಯನ ನೀನು ಬಂದರೆ ಬೇಗ ಕಟ್ಟಿದ ಕರುವಿಗೂ ಮೊಲೆ ಹಾಲುಂಟು ಅಮ್ಮನು ಕರೆದು ಎಡೆಯನ್ನು ಹಿಡಿದು ನನಗೂ ಹಾಲನ್ನು ಕುಡಿಸುವುದುಂಟು ಬಾರೋ ಸೂರ್ಯ ಬೇಗನೆ ಬಾರೋ ಜಗದ ಕಣ್ಣಾಗಿ ಬೆಳಕನ್ನು ತಾರೋ ಬರದಿರೆ ನೀನು ಉಳಿಯುವುದೇನು ಜೀವರಾಶಿಯ ದೈವವೇ ನೀನು ಈ ಪದ್ಯವನ್ನು ಮನು ಬಳಗಾರವರು ಬರೆದಿದ್ದಾರೆ ಕವಿ ಪರಿಚಯ ಮನು ಬಳಗಾರವರು ಗದಗ್ ಜಿಲ್ಲೆಯ ಸಿಗ್ಲಿ ಗ್ರಾಮದಲ್ಲಿ ಜನಿಸಿದರು ಇವರು 1953ರಲ್ಲಿ ಜನಿಸಿದರು ಇವರು ಅನೇಕ ಕಥೆಗಳನ್ನು ಕವಿತೆಗಳನ್ನು ಜೀವನ ಚರಿತ್ರೆಗಳನ್ನು ಬರೆದಿದ್ದಾರೆ ನನ್ನ ನಿನ್ನೊಳಗೆ ಬಿದ್ದವರು ಎದ್ದವರು ಸಾಕ್ಷರ ಗೀತೆಗಳು ಕವಿ ರವೀಂದ್ರರ ಮಿಂಚಿನ ಹನಿಗಳು ಇವು ಅವರ ಪ್ರಸಿದ್ಧ ಕವನ ಸಂಕಲನಗಳು ಜೊತೆಗೆ ಮಕ್ಕಳಿಗಾಗಿ ಅನೇಕ ಕವನಗಳನ್ನು ಬರೆದಿದ್ದಾರೆ ಇವರಿಗೆ ಗೌರವ ಡಾಕ್ಟರೇಟ್ ರನ್ನ ಪ್ರಶಸ್ತಿ ಗೋರೂರು ಸಾಹಿತ್ಯ ಪ್ರಶಸ್ತಿ ಇತರ ಅನೇಕ ಪ್ರಶಸ್ತಿಗಳು ಕೂಡ ಸಂದಿವೆ ಇವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕನ್ನಡದ ಸೇವೆಯನ್ನು ಮಾಡಿದ್ದಾರೆ ನಂತರದಲ್ಲಿ ಪದಗಳ ಅರ್ಥವನ್ನು ನೋಡ್ತಾ ಹೋಗೋಣ ಎಡೆ ಎಡೆ ಅಂದರೆ ಏನಪ್ಪ ಅಂದರೆ ಇಲ್ಲಿ ನೈವೇದ್ಯ ದೇವರಿಗೆ ಅರ್ಪಿಸುವಂಥ ಆಹಾರ ಗಳೆ ಗಳೆ ಅಂದರೆ ಏನು ಬಿದಿರಿನ ಕುಂಟೆ ಜಗ ಜಗ ಅಂದರೆ ಜಗತ್ತು ಲೋಕ ಪ್ರಪಂಚ ದಣಿದು ದಣಿದು ಅಂದರೆ ಆಯಾಸಗೊಂಡು ಪೈರು ತುಂಬ ಒಂದು ಅರ್ಥ ಆಗದೇ ಇರೋ ಪದ ಸಾಮಾನ್ಯವಾಗಿ ಇದು ಪೈರು ಅಂದಾಗ ನಾವು ಹೊಲ ಗದ್ದೆಗಳಲ್ಲಿ ಬೆಳೆಯುವ ತೆನೆ ಕೊಡುವ ಬೆಳೆಯನ್ನು ಪೈರು ಎಂದು ಕರೆಯುತ್ತೇವೆ ಮುಂದೆ ನಾವು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೋತ್ತರಗಳ ಬಗ್ಗೆ ನೋಡ್ತಾ ಹೋಗೋಣ ಮೊದಲನೆಯ ಪ್ರಶ್ನೆ ಸೂರ್ಯ ಇನ್ನೂ ಏಕೆ ಎದ್ದಿಲ್ಲವೆಂದು ಮಗು ಭಾವಿಸುತ್ತದೆ ಉತ್ತರ ಸೂರ್ಯನು ಆಟವಾಡಿದಣಿದು ಮಲಗಿರುವುದರಿಂದ ಸೂರ್ಯ ಇನ್ನೂ ಎದ್ದಿಲ್ಲವೆಂದು ಮಗು ಭಾವಿಸುತ್ತದೆ ಎರಡನೆಯ ಪ್ರಶ್ನೆ ಮಗು ಸೂರ್ಯನನ್ನು ಹೇಗೆ ಕರೆಯುತ್ತದೆ ಉತ್ತರ ಮಗು ಸೂರ್ಯನನ್ನು ಬಾ ಸೂರ್ಯ ಬೇಗನೆ ಬಾರೋ ಎಂದು ಕರೆಯುತ್ತದೆ ಮೂರನೇ ಪ್ರಶ್ನೆ ಗುಬ್ಬಿ ಸೂರ್ಯನಿಗೆ ಯಾವ ರೀತಿ ಸ್ವಾಗತ ಹಾಡುತ್ತಿದೆ ಉತ್ತರ ಗುಬ್ಬಿಯು ಸೂರ್ಯನಿಗೆ ಚಿಲಿಪಿಲಿಗುಟ್ಟುತ್ತಾ ಸ್ವಾಗತ ಹಾಡುತ್ತಿದೆ ನಾಲ್ಕನೇ ಪ್ರಶ್ನೆ ಅಪ್ಪನ ಹೊಲಕ್ಕೆ ಏಕೆ ಹೋಗಿಹನು ಉತ್ತರ ಅಪ್ಪನ ಹೊಲದಲ್ಲಿ ಬಿತ್ತಿ ಜಗಕ್ಕೆ ಅನ್ನವ ಕೊಡಲು ಹೋಗಿಹನು ಐದನೇ ಪ್ರಶ್ನೆ ಅಪ್ಪನು ಸೂರ್ಯನ ಸ್ಪರ್ಧಿ ಏಕೆ ಉತ್ತರ ಅಪ್ಪನು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆಯೇ ಎದ್ದು ಹೊಲಕ್ಕೆ ಹೋಗುವುದರಿಂದ ಅಪ್ಪ ಸೂರ್ಯನ ಸ್ಪರ್ಧಿಯಾಗಿದ್ದಾನೆ ಪ್ರಶ್ನೆ ಆರು ಜಗದ ಕಣ್ಣು ಯಾರು ಉತ್ತರ ಜಗದ ಕಣ್ಣು ಸೂರ್ಯ ಏಳನೆಯ ಪ್ರಶ್ನೆ ಮಗು ಸೂರ್ಯನನ್ನು ಬೇಗ ಬಾ ಎಂದು ಏಕೆ ಕರೆಯುತ್ತದೆ ಉತ್ತರ ಸೂರ್ಯನು ಬೇಗ ಬಂದರೆ ಅಮ್ಮ ಕುಡಿಯಲು ಹಾಲು ಕೊಡುತ್ತಾಳೆಂದು ಮಗು ಸೂರ್ಯನನ್ನು ಬೇಗ ಬಾ ಎಂದು ಕರೆಯುತ್ತದೆ ಎಂಟನೆಯ ಪ್ರಶ್ನೆ ಸೂರ್ಯನನ್ನು ಜೀವರಾಶಿಯ ದೈವ ಎಂದು ಏಕೆ ಕರೆಯಲಾಗಿದೆ ಉತ್ತರ ಸೂರ್ಯ ಜಗತ್ತಿಗೆ ಬೆಳಕನ್ನು ಕೊಡುವುದರಿಂದ ಸೂರ್ಯ ಜೀವರಾಶಿಯ ದೈವ ಎಂದು ಕರೆಯಲಾಗಿದೆ ಪ್ರಶ್ನೋತ್ತರಗಳ ನಂತರ ಭಾಷಾಭ್ಯಾಸವನ್ನು ನೋಡೋಣ
ಭಾಷಾಭ್ಯಾಸದಲ್ಲಿ ಮೊದಲನೆಯದಾಗಿ ಪದ್ಯದಲ್ಲಿರುವ ಈ ಪ್ರಾಸಪದಗಳನ್ನು ಗಮನಿಸಿ ಓದಿರಿ. ಈ ಪದ್ಯದಲ್ಲಿ ಪ್ರಾಸಪದಗಳಿವೆ. ಪ್ರಾಸಪದಗಳೆಂದರೆ ಕೊನೆಯ ಅಕ್ಷರಗಳು ಒಂದೇ ಆಗಿದ್ದರೆ ಅಂತಹ ಶಬ್ದಗಳನ್ನು ನಾವು ಏನಂತ ಕರಿತೀವಿ, ಪ್ರಾಸಪದಗಳು ಅಂತ ಕರಿತೀವಿ. ನೋಡಿ, ಇಲ್ಲಿ ಬಂದಿಲ್ಲ, ಎದ್ದಿಲ್ಲ, ಬಾರೋ, ತಾರೋ, ಉತ್ತಿ, ಬಿತ್ತಿ, ಜೀವ, ದೈವ, ದಿನದಿ, ಆಟದಿ, ಇಂತಹ ಪದಗಳನ್ನು ನಾವು ಏನಂತ ಕರಿತೀವಿ, ಪ್ರಾಸಪದಗಳು ಅಂತ ಕರಿತೀವಿ. ನಂತರ ಕೆಳಗಿನ ಪದಗಳಿಗೆ ಮಾದರಿಯಲ್ಲಿ ಕೊಟ್ಟಿರುವಂತೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಮಾದರಿ ನೋಡಿ, ಹಕ್ಕಿ, ಹಕ್ಕಿ ಅನ್ನುವಂಥ ಒಂದು ಶಬ್ದಕ್ಕೆ ಪಕ್ಷಿ, ಕಗ ಅಂತ ಸಮಾನಾರ್ಥಕ ಪದಗಳು. ಅದೇ ರೀತಿಯಾಗಿ ಅಮ್ಮ, ಜನನಿ, ತಾಯಿ, ಅವ್ವ, ಮಾತೆ. ಎರಡನೇದ್ದು ಅಪ್ಪ, ಜನಕ, ತಂದೆ, ಪಿತ. ಮೂರನೇದ್ದು ಸೂರ್ಯ, ದಿನಕರ, ರವಿ, ಭಾಸ್ಕರ, ಆದಿತ್ಯ. ನಾಲ್ಕನೇದ್ದು ಜಗ, ಜಗತ್ತು, ಲೋಕ, ವಿಶ್ವ, ಪ್ರಪಂಚ. ಕಣ್ಣು, ನಯನ, ನೇತ್ರ, ಅಕ್ಷಿ, ಇವೆಲ್ಲವುಗಳು ಸಮಾನಾರ್ಥಕ ಪದಗಳು. ನಂತರ ಕೆಳಗಿನ ಪದಗಳಿಗೆ ಮಾದರಿಯಂತೆ ಬಹುವಚನ ರೂಪಗಳನ್ನು ಬರೆಯಿರಿ. ಇಲ್ಲಿ ಕೊಟ್ಟಿರುವಂಥ ಶಬ್ದಗಳಿಗೆ ಬಹುವಚನ ರೂಪವನ್ನು ಬರೆಯಿರಿ. ಮಾದರಿ ನೋಡ್ರಿ, ಅಕ್ಕ, ಅಕ್ಕಂದಿರು, ಅಣ್ಣ, ಅಣ್ಣಂದಿರು, ಹಕ್ಕಿ, ಹಕ್ಕಿಗಳು, ಆಟ, ಆಟಗಳು, ಕರು, ಕರುಗಳು. ನಂತರ ಕೆಳಗಿನ ಪದಗಳಿಗೆ ಮಾದರಿಯಲ್ಲಿ ಕೊಟ್ಟಿರುವಂತೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ವಿರುದ್ಧ ಪದಗಳನ್ನು ಬರೆಯಿರಿ. ಮಾದರಿ, ಮಲಗು, ಏಳು, ಬೇಗ, ನಿಧಾನ, ಕಟ್ಟು, ಬಿಚ್ಚು, ಉಂಟು, ಇಲ್ಲ, ಬಾ, ಹೋಗು, ಇವೆಲ್ಲವುಗಳು ವಿರುದ್ಧಾರ್ಥಕ ಪದಗಳು. ನಂತರ ಕೆಳಗಿನ ವಿಷಯಗಳನ್ನು ಕುರಿತು ಮೂರು ನಾಲ್ಕು ವಾಕ್ಯಗಳಲ್ಲಿ ಬರೆಯಿರಿ. ಮೊದಲನೆಯದ್ದು ಸೂರ್ಯ. ಇಲ್ಲಿ ಸೂರ್ಯನ ಕುರಿತಾಗಿ ಬರೆಯಬೇಕು. ಸೂರ್ಯನನ್ನು ರವಿ, ದಿನಕರ, ನೇಸರ ಎಂದು ಹಲವಾರು ಹೆಸರುಗಳಿಂದ ಕರೆಯುತ್ತಾರೆ. ಸೂರ್ಯ ನಮಗೆ ಬೆಳಕು ಮತ್ತು ಬಿಸಿಲನ್ನು ನೀಡುತ್ತಾನೆ. ಸಸ್ಯಗಳಿಗೆ ಆಹಾರ ತಯಾರಿಸಲು ಸೂರ್ಯನ ಬೆಳಕು ಅವಶ್ಯಕ. ಸೂರ್ಯನಿಲ್ಲದೆ ಯಾವ ಜೀವಿಯೂ ಬದುಕಲಾರದು. ಸೂರ್ಯನ ಕಿರಣಗಳಿಂದ ನಮಗೆ ವಿಟಮಿನ್ ಡಿ ದೊರೆಯುತ್ತದೆ. ಸೂರ್ಯನ ಶಾಖದಿಂದ ವಿದ್ಯುತ್ತನ್ನು ತಯಾರಿಸುತ್ತಾರೆ. ಸೂರ್ಯನನ್ನು ದೇವರೆಂದು ಪೂಜಿಸುತ್ತಾರೆ. ನಂತರ ಶಾಲೆ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾಲೆ. ಜೀವನವನ್ನು ಚೆನ್ನಾಗಿ ರೂಪಿಸಿಕೊಳ್ಳಲು ಮನುಷ್ಯನಿಗೆ ಶಿಕ್ಷಣ ಬೇಕು. ಈ ಶಿಕ್ಷಣ ಶಾಲೆಯಿಂದ ದೊರೆಯುತ್ತದೆ. ಶಿಕ್ಷಕರು ಬದುಕಿಗೆ ಅಗತ್ಯವಾದ ಶಿಕ್ಷಣವನ್ನು ನೀಡುವರು. ಉತ್ತಮ ಶಿಕ್ಷಣದಿಂದ ಮಕ್ಕಳ ಸಾಮರ್ಥ್ಯ ಹೆಚ್ಚುವುದು. ನಮ್ಮ ಶಾಲೆಯ ಹೆಸರು ಸನ್ ಜೋಸೆಫ್ ಆಂಗ್ಲ ಮಾಧ್ಯಮ ಶಾಲೆ. ನಮ್ಮ ಶಾಲೆ ಬಹಳ ಸುಂದರವಾಗಿದೆ. ನಾನು ದಿನಾಲೂ ತಪ್ಪದೆ ಶಾಲೆಗೆ ಹೋಗುತ್ತೇನೆ. ನಮ್ಮ ಶಿಕ್ಷಕರು ಚೆನ್ನಾಗಿ ಪಾಠ ಮಾಡುತ್ತಾರೆ. ನಮ್ಮ ಶಾಲೆಯೆಂದರೆ ನಮಗೆ ಬಹಳ ಇಷ್ಟ. ನೆಕ್ಸ್ಟ್ ರೈತ. ನೋಡಿಲಿ, ಭಾರತ ದೇಶದ ಬೆನ್ನೆಲುಬು ರೈತ. ರೈತನ ಕುರಿತಾಗಿ ನೋಡೋಣ. ರೈತ ನಮ್ಮ ದೇಶದ ಬೆನ್ನೆಲುಬು. ಆಹಾರ ಎಲ್ಲ ಪ್ರಾಣಿಗಳಿಗೂ ಅತ್ಯಂತ ಅವಶ್ಯಕ. ಆಹಾರ ಎಲ್ಲ ಪ್ರಾಣಿಗಳಿಗೂ ಅತ್ಯಂತ ಅವಶ್ಯಕ. ರೈತನು ಮಳೆ ಬಿಸಿಲು ಎನ್ನದೆ ಕಷ್ಟಪಟ್ಟು ದುಡಿಯುತ್ತಾನೆ. ರೈತನು ಬೆಳೆಗಳನ್ನು ಬೆಳೆಯದಿದ್ದರೆ ನಮಗೆ ತಿನ್ನಲು ಆಹಾರ ಸಿಗುತ್ತಿರಲಿಲ್ಲ.
ನಮಗೆ ಆಹಾರವನ್ನು ಕೊಡುವನು ರೈತ. ಆದ್ದರಿಂದ ನಾವು ರೈತರನ್ನು ಗೌರವಿಸಬೇಕು. ಜೈ ಜವಾನ್ ಜೈ ಕಿಸಾನ್. ಕೊನೆಯದಾಗಿ ಪರಿಸರ, ನಮ್ಮ ಸುತ್ತಮುತ್ತಲಿನ ವಾತಾವರಣದ ಬಗ್ಗೆ ನೋಡೋಣ. ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಪರಿಸರವೆಂದು ಕರೆಯುತ್ತಾರೆ. ವಾಯುಮಾಲಿನ್ಯ, ಜಲಮಾಲಿನ್ಯ, ಶಬ್ದ ಮಾಲಿನ್ಯದಿಂದ ನಮ್ಮ ಪರಿಸರ ಕಲುಷಿತಗೊಂಡಿದೆ. ಅದನ್ನು ನಾವು ಸ್ವಚ್ಛಗೊಳಿಸಬೇಕು. ಪರಿಸರ ಸ್ವಚ್ಛವಾಗಿದ್ದರೆ ನಮಗೆ ಯಾವುದೇ ರೀತಿಯ ಕಾಯಿಲೆಗಳು ಬರುವುದಿಲ್ಲ. ಪ್ರತಿ ವರ್ಷ ಜೂನ್ 5ರಂದು ಪರಿಸರ ದಿನಾಚರಣೆ ಆಚರಿಸುತ್ತಾರೆ. ಪರಿಸರ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಇಲ್ಲಿವರೆಗೆ ನೀವು ಬಾಬೇಗ ಸೂರ್ಯ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡಿದಿರಿ. ಅಲ್ಲಿ ಬರುವಂಥ ಭಾಷಾಭ್ಯಾಸದ ಒಂದು ವಿವರಣೆ ನೋಡಿದಿರಿ. ನಂತರ ಅಲ್ಲಿ ಬರುವಂಥ ಒಂದು ವಿಷಯದ ಕುರಿತು ಚರ್ಚೆ, ಅಂದರೆ ರೈತ, ಶಾಲೆ, ಸೂರ್ಯ, ಅವರ ಬಗ್ಗೆ ಒಂದು 3-4 ವಾಕ್ಯಗಳಲ್ಲಿ ಉತ್ತರಿಸುವ ಬಗೆಯನ್ನು ನೀವು ನೋಡಿದ್ದೀರಿ. ಧನ್ಯವಾದಗಳು.